ಓಕೆ, ಹಂಗಾಮಿ ಸ್ಪೀಕರ್ ಆಗಿ ಕೆಜಿ ಬೋಪಯ್ಯ ಆಯ್ಕೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಕಳೆದ ಬಾರಿ ಏನು ಬಿಜೆಪಿ ಆಡಳಿತವನ್ನ ನಡೆಸಿದಾಗ ಬೋಪಯ್ಯ ಅವರು ಸ್ಪೀಕರ್ ಆಗಿದ್ರು. ಸೊ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೋಪಯ್ಯ ಸ್ಪೀಕರ್ ಆಗಿದ್ರು. ಸೊ ಹೀಗಾಗಿ ಮತ್ತೆ ಆ ಪೋಸ್ಟ್ ಅನ್ನ ಏನು ಕೆಜಿ ಬೋಪಯ್ಯಗೆ ನೀಡೋ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನೊಂದು ಕಡೆ ಬಹುಮತ ಈಗಾಗಲೇ ಅದು ಕನ್ಫರ್ಮ್ ಕೂಡ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೀಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಕೆಜೆ ಬೋಪಯ್ಯ ಅವ್ರಿಗೆ ಸ್ಪೀಕರ್ ಹುದ್ದೆಯನ್ನು ನೀಡಬೇಕು ಅಂತ ಈಗಾಗಲೇ ಬಿಜೆಪಿ ಸರ್ಕಾರ ಡಿಸೈಡ್ ಮಾಡಿದೆ. ಇನ್ನೊಂದು ಕಡೆ 112 ಇನ್ನೂ ಸಾಬೀತುಪಡಿಸಿಲ್ಲ. ಅಷ್ಟು ಬೇಗ ಈಗಾಗಲೇ ಯಾರ್ಯಾರಿಗೆ ಏನೇನು ಖಾತೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಈಗ ಪಂಚಪೀಠಕ್ಕೆ ಬಿಜೆಪಿ ಪಕ್ಷ ಅರ್ಜಿಯನ್ನು ಕೂಡ ಸಲ್ಲಿಸಿದೆ. ಬಹುಶಃ ಇನ್ನಷ್ಟು ಟೈಮ್ ಬೇಕು ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಅಂತ ಕೇಳೋ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಆದರೆ ಇದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳದ ಬಿಜೆಪಿ ಪಕ್ಷ ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ನಡೆದಿದೆ. ಎಂದಿನಂತೆ ಬಿಜೆಪಿ ಆಡಳಿತದಲ್ಲಿದ್ದಾಗ ಏನು ಬೋಪಯ್ಯ ಅವರು ಸ್ಪೀಕರ್ ಹುದ್ದೆಯನ್ನು ನೀಡಿದ್ರು, ಅದನಂತೆ ಈ ಬಾರಿ ಕೂಡ ಕೆಜಿ ಬೋಪಯ್ಯಗೆ ಅದೇ ಖಾತೆಯನ್ನು ನೀಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದು ಕೂಡ ಕನ್ಫರ್ಮ್ ಕೂಡ ಆಗಿದೆ ಈ ಬಾರಿ ಬೋಪಯ್ಯ ಅವ್ರಿಗೆ ಸ್ಪೀಕರ್ ಖಾತೆಯನ್ನು ಕೊಡಬೇಕು ಅನ್ನೋದು. ಒಟ್ಟಾರೆ ಇದೆಲ್ಲದ್ರ ಬಗ್ಗೆ ಯಾರ್ಯಾರಿಗೆ ಏನೇನು ಖಾತೆ ಕೊಡಬೇಕು ಅಂತ ಒಳಗೆ ಡಿಸೈಡ್ ಮಾಡ್ಕೊಳ್ತಿದ್ರೆ ಬಿಜೆಪಿ ಪಕ್ಷ. ಇನ್ನೊಂದು ಕಡೆ 112 ಸಾಬೀತುಪಡಿಸಬೇಕಾಗಿರೋದು ಒಂದು ದೊಡ್ಡ ಕಷ್ಟ ಕೂಡ ಅವರ ಹೆಗಲ ಮೇಲಿದೆ.